ಹಲೋ ನಮಸ್ಕಾರ, ಮತ್ತೆ ನೋಡಿಗೆ ಸ್ವಾಗತ. ಸ್ವಾಗತ, ನಾನು ಬಂದು ಸುದರ್ಶನ್ ಆಟೋಮೊಬೈಲ್ಸ್ ಸೆಕೆಂಡ್ ಹ್ಯಾಂಡಲ್ ಕಾರ್ ಶೋರೂಮ್ ಹತ್ರ ಇದ್ದೀನಿ ಅಂತ ಹೇಳ್ಬೋದಾಗ್ತದೆ. ಇದಕ್ಕಿಂತ ಮುಂಚೆ ಇದೇ ಸುದರ್ಶನ್ ಆಟೋಮೊಬೈಲ್ಸಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ರಿ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಕೂಡ, ಅನ್ನಿಸ್ತದೆ ಲೈಕ್ ಹೋಗಿ ವಿಡಿಯೋ ಮಾಡಿ. ಮತ್ತು ಇನ್ನೂ ಸ್ವಲ್ಪ ವೆರೈಟಿ ಆಫ್ ಕಾರ್ಗಳ ಬಗ್ಗೆ ಮತ್ತು ಏನಂತ ಹೇಳ್ತೀವಿ ಮತ್ತು ಮಾಡೆಲ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ, ಮತ್ತು ಪ್ರೈಸ್ ಬಗ್ಗೆ ಕೂಡ ಸ್ವಲ್ಪ ಎಲ್ಲ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಹಂಗಾಗಿ ಇವತ್ತು ಸುದರ್ಶನ್ ಆಟೋಮೊಬೈಲ್ಸ್ಗೆ ಬಂದೀನಿ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ ಲೊಕೇಶನ್ ಅನ್ನಿಸ್ತದೆ ಹೇಳ್ಬಿಡ್ತೀನಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಗೊತ್ತಿರತ್ತಲ್ವ, ಸೊ ಅದ್ರ ಕೆಳನೇ ಬರೋಂಥದ್ದು ಅಂತಲೇ ಹೇಳ್ಬೋದು. ಇನ್ನೂ ನಿಮಗೆ ಕರೆಕ್ಟಾಗಿ ಲೊಕೇಶನ್ ಗೊತ್ತಾಗಿಲ್ಲ ಅಂತಂದರೆ ವರಿ ಮಾಡ್ಕೊಳ್ಳೋಂಥದ್ದು ಏನಿಲ್ಲ, ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ ಇರೋದು ಲೊಕೇಶನ್ ಬಂದು. ದಯವಿಟ್ಟು ಹೋಗಿ ಸರ್ ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ಇವ್ರ ಫೋನ್ ನಂಬರ್ ಕೂಡ ಎಂಡಿಂಗಿಂದ ಸಾರಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ರೈಟ್ ಸೈಡಲ್ಲಿ ಇರುತ್ತೆ, ಅದ್ರ ಮುಖಾಂತರ ಹೋಗಿ ಸರಿ ಚೆಕ್ಔಟ್ ಮಾಡ್ಕೊಬೋದು. ಇವಾಗ ಸಣ್ಣದೊಂದು ಕ್ಲಿಪ್ ಹಾಕ್ತೀನಿ ಅಂದರೆ ಟೋಟಲ್ ಆಗಿ ಇವ್ರ ಶೋರೂಮ್ ಮಾಡೋಕ್ಕೆ ಯಾವ ಥರ ಇದೆ ಮತ್ತು ಯಾವ ಥರ ಕಾರ್ಗಳ ಹತ್ರ ಸಿಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಕೂಡ ಲೈಕ್ ಮ್ಯಾನೇಜರ್ ಇದ್ದಾರೆ, ಲೈಕ್ ಸರ್ ಇದ್ದಾರೆ, ಸೊ ಅವ್ರ ಮುಖಾಂತರ ನಿಮಗೆಲ್ಲ ಪ್ರತಿಯೊಂದು ಕೂಡ ಅಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ನೋಡಿದ್ರೆ ಲೈಕ್ ಈ ಸುದರ್ಶನ್ ಆಟೋಮೊಬೈಲ್ಸ್ ಅಂತ ಏನಿದೆಯೋ ಅದ್ರ ಮ್ಯಾನೇಜರ್ ಕೂಡ ಇದಾರೆ. ಸರ್, ವೆಲ್ಕಮ್ ಟು ದ ವಿಡಿಯೋ ಸರ್. ಹಲೋ ಸರ್, ಮೊದಲನೇದಾಗಿ ಲೈಕ್ ನಿಮ್ಮ ಸುದರ್ಶನ್ ಆಟೋಮೊಬೈಲ್ಸ್ ಅಲ್ಲಿ ಕಾರ್ ನೋಡಕ್ಕೆ ಹೋದ್ರೆ ಫಸ್ಟ್ ಯಾವ ಕಾರ್ ತೋರಿಸ್ತೀರಾ? ಅಂದರೆ ಅವ್ರು ಡಿಪೆಂಡ್ಸ್, ಅವ್ರು ಯಾವ ಕ್ವಾಲಿಟಿ ಬೇಕು, ಯಾವ್ದು ಗಾಡಿ ಬೇಕಂದ್ರೆ ಇಲ್ಲೇ ಇರೋ ಗಾಡಿ ಎಲ್ಲ ನೋಡ್ತಾರೆ. ನಮ್ಮಲ್ಲಿ ಇರೋದೆಲ್ಲ ಒಳ್ಳೆ ಕ್ವಾಲಿಟಿ ಗಾಡೀಸ್ ಅಲ್ಲಿ. ಓಕೆ, ಸೊ ಇದು ನೋಡಬೇಕಾದ್ರೆ ಇದು ಎಲೆಕ್ಟ್ರಾ ಗಾಡಿ, 2016. ಓಕೆ, ಆಟೋಮ್ಯಾಟಿಕ್. ಓಕೆ, ಸನ್ ಪ್ರೂಫ್ ಇದೆ, ಮ್ಯಾಕ್ ವಿಲ್ಸ್ ಇದೆ, ಅಲೋಯ್ ವಿಲ್ಸ್ ಇದೆ. ಸೊ ಇದನ್ನ ನೋಡ್ಬೇಕಾದ್ರೆ 1,39,000 ಹೊಡೆದಿದೆ, ಸಿಂಗಲ್ ಓನರ್ ಇದು. 1,39,000 ಸಿಂಗಲ್ ಓನರ್. ಇದು ಪೆಟ್ರೋಲ್ ಡೀಸೆಲ್ ವೇರಿಯಂಟ್? ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಓಕೆ ಓಕೆ. ಸೊ ಈ ಆಫೀಸ್ ಯೂಸ್ ಅಂತ ಯಾರು ಹೋಗ್ತಾರೆ ಒಂದು ಬೆಸ್ಟ್ ಗಾಡಿ ಅಂತಾನೆ. ಹೌದು ಹೌದು ಹೌದು. ಓಕೆ ಸರ್, ಟೋಟಲ್ ಆಗಿ ಫೈನಲ್ ಎಷ್ಟು ಪ್ರೈಸ್ ಮಾಡ್ತಿದ್ದೀರಾ? ಇವರು ಇದು 780 ನಾವು ಕೊಟ್ ಮಾಡ್ತಾ ಇದೀವಿ. ಸ್ವಲ್ಪ ಎಲ್ಲ ಗಾಡಿಯಲ್ಲಿ ನೆಗೋಷಿಯಬಲ್ ಇರುತ್ತೆ. ನೆಗೋಷಿಯಬಲ್ ಇರುತ್ತೆ ಖಂಡಿತ. ಅಂದ್ರೆ ನೀವು ಹೇಳೋ ಪ್ರೈಸ್ ಇಷ್ಟೇ ಅಂತ ಫಿಕ್ಸ್ ಏನಿಲ್ಲ? ನೆಗೋಷಿಯಬಲ್ ಆಗಲ್ಲ, ಖಂಡಿತ. ಸೊ ನೋಡಬಹುದು ಎಷ್ಟು ನೀಟ್ ಆಗಿ ಲೈಕ್ ಮೇಂಟೈನ್ ಮಾಡಿದೀವಿ, ಯಾವ್ದು ವಿತೌಟ್ ಎನಿ ಸಿಂಗಲ್ ಸ್ಕ್ರಾಚಸ್. ಮತ್ತೆ ರೋಡೆ ಕೂಡ ನೀವು ನೋಡಬಹುದು ಲೈಕ್ ಎಷ್ಟು ನೀಟ್ ಆಗಿ ಟೈಡಿ ಆಗಿದೆ ಅಂತ ಹೇಳ್ಬಿಟ್ಟು. ಲೈಕ್ ಎಲ್ಲ ತರ ಒಂದು ಏನಂತ ಹೇಳ್ತೀವಿ, ಒಂದು ಟಿವಿ ಆಗಿರ್ಬೋದು ಮತ್ತೆ ಇನ್ಕ್ಲೂಡಿಂಗ್ ಎ ಸಿ ಪ್ರತಿಯೊಂದು ಕೂಡ ನೀಟ್ ಆಗಿರೋ, ಮತ್ತೆ ಸನ್ರೂಫ್ ಕೂಡ ಇರೋಂಥದ್ದು. ಟೋಟಲ್ ಆಗಿ 1,39,000 ಹೇಳ್ತಿದ್ರಲ್ಲ ಸರ್? 1,39,000 ಓಡಿದೆ. ಓಡಿದೆ. ಓಕೆ ಓಕೆ ಓಕೆ. ಇದು ಹೋಂಡಾ ಸಿವಿಕ್, ಇದು 2008. ಓಕೆ, ಸೆಕೆಂಡ್ ಓನರು. 88,000 ಓಡಿದೆ. ಓಕೆ, ಪೆಟ್ರೋಲ್ ಲೋಷನ್, ಗಾಡಿ ಮಾತ್ರ ಒಳ್ಳೆ ಕ್ವಾಲಿಟಿಯಲ್ಲಿ ಇದೆ. ಓಕೆ, ಇದಕ್ಕೆ 4,50,000 ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹೌದು, ಎಲ್ಲ ಗಾಡಿನೂ ಅಷ್ಟು ಲೈಕ್ ವೈಟ್ ಅಷ್ಟು ನೀಟ್ ಆಗಿದೆ ಅಂತ ಹೇಳ್ಬಿಟ್ಟು, ವಿತೌಟ್ ಎನಿ ಸಿಂಗಲ್ ಸ್ಕ್ರಾಚ್ ಅಂತಾನೆ ಹೇಳ್ಬೋದು. ಮತ್ತೆ ನೋಡಬಹುದು ಲೈಕ್ ಪ್ರತಿಯೊಂದು ಎಸಿ ಇನ್ಕ್ಲೂಡಿಂಗ್ ಎಸಿ ಅಲ್ಲ ಸರ್ ಇದು? ಹೌದು ಹೌದು, ಇನ್ಕ್ಲೂಡಿಂಗ್ ಎಲ್ಲ ಎಸಿ, ಪವರ್ ವಿಂಡೋಸ್, ಎಬಿಎಸ್, ಲೆದರ್ ಸೀಟ್ ವಿತ್ ಇನ್ಕ್ಲೂಡಿಂಗ್ ಎಬಿಎಸ್ ಅಂತೆ, ಎಬಿಎಸ್ ಏರ್ ಬ್ಯಾಗ್. ಸೊ ನೀಟಾಗಿ ಲೈಕ್ ಫುಲ್ ಟೈಡಿ ಆಗಿ ನೀಟಾಗಿ ಮೇಂಟೈನ್ ಮಾಡಿರೋ ಏರ್ ಬ್ಯಾಗ್ ಹೇಳ್ಬೋದು, ವಿತ್ ಏರ್ ಬ್ಯಾಗ್ ಕೂಡ ಬರೋಂಥದ್ದು. ಇದೆಲ್ಲ ಲೈಕ್ BS4 ವೇರಿಯಂಟ್ ಅಲ್ಲ? ಹೌದು ಹೌದು. ಓಕೆ ಸರ್, ಮತ್ತೆ ನೋಡ್ಬೋದು ಎಷ್ಟು ನೀಟಾಗಿ ಲೈಕ್ ಕಸ್ಟಮರು ಮತ್ತೆ ಇವ್ರು ಕೂಡ ಎಲ್ಲ ಫುಲ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಒಂದು ಪ್ರಶ್ನೆ ಕೇಳ್ತಾರೆ ಲೈಕ್ ಹೋದ ಸತಿ ನಿಮ್ದು ವಿಡಿಯೋ ಮಾಡ್ಲಿಕ್ಕೆ ಬಂದಾಗ ತುಂಬ ಜನ ಲೈಕ್ ಕಮೆಂಟ್ ಮಾಡಿದ್ದೇನು ಅಂತಂದ್ರೆ, ಸರಿ ಆಯ್ತು ನಾವು ನಿಮ್ಮ ಹತ್ರ ಕಾರ್ ಎಲ್ಲ ಪರ್ಚೇಸ್ ಮಾಡ್ತೀವಿ ಎಲ್ಲೋ, ಓಕೆ, ನಮ್ಗೆ ಲೈಕ್ ಸರ್ವಿಸ್ ಏನಾದರೂ ಉಂಟಾ ಏನು ಅಂತ ಕೇಳ್ತಾರೆ, ಅದಕ್ಕೆ ಏನು ಹೇಳ್ತೀರಿ? ಇಲ್ಲ, ಆ್ಯಕ್ಚುಲಿ ಇದು ಪಾಕ್ ಅಂತ ಹೇಳಿದ್ದು. ಓಕೆ, ನಾವು ಇವಾಗ ಗಾಡಿ ಡೈರೆಕ್ಟ್ ಇದು ಕಸ್ಟಮರ್ ಗಾಡಿಗಳಿದ್ದು, ವಿ ಡೋಂಟ್ ಎಂಟರ್ಟೈನ್ ಎನಿ ಡೀಲರ್ಸ್ ಆರ್ ಎನಿಬಡಿ. ಈಚ್ ಪರ್ಸನ್ ಅವ್ರ ಇಂಡಿವಿಜುವಲ್ ಆಗಿ ನಾವು ಅಲ್ಲಿ ಗಾಡಿ ಚೆಕ್ ಮಾಡಿ ಒಳ್ಳೇದಾದ್ರೆ ಮಾತ್ರ ನಾವು ಒಳಗಡೆ ಸೇರಿಸ್ತೀವಿ ನಾವು. ಓಕೆ ಓಕೆ ಓಕೆ. ಸೊ ದಟ್ ವಿಲ್ ಬಿ ದ ಪ್ರೈಸ್ ನೆಗೋಷಿಯಬಲ್ ಇದ್ದೇ ಇರುತ್ತೆ ಎಲ್ಲ ಇದರಲ್ಲಿ. ನಮಗೆ ಕ್ವಾಲಿಟಿ ಒಳ್ಳೇದಿಲ್ಲ ಅಂದ್ರೆ ವಿ ಡೋಂಟ್ ಎಂಟರ್ಟೈನ್ ಇನ್ಸೈಡ್ ದ ಶೋರೂಮ್ ಅಲ್ಲಿ. ಓಕೆ, ನಮ್ಮಲ್ಲಿ ವಿ ಆರ್ ಮೋಸ್ಟ್ಲಿ ಬೇಸಿಕಲಿ ವಿ ಆರ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಕ್ವಾಲಿಟಿ. ಓಕೆ ಓಕೆ. ನಾವು ಈ ಥರ ಸಣ್ಣ ಇದರಲ್ಲೆಲ್ಲ ನಾವು ಇದು ಮಾಡಲ್ಲ. ಓಕೆ ಓಕೆ. ವಿ ವಾಂಟ್ ದ ಕಾರ್ ಟು ಬಿ ಇನ್ ಕ್ವಾಲಿಟಿ. ಸೊ ಪ್ರೈಸ್ ಡೆಫಿನೆಟ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಇರುತ್ತೆ,
ಅದರಲ್ಲಿ ನಾವು ಅವ್ರನ್ನ ಮಾತಾಡಿ ನೆಗೋಸಿಯೇಷನ್ ಮಾಡಿ ಎಷ್ಟು ಕಮ್ಮಿ ಬರುತ್ತೆ ಅಷ್ಟು ಇದು ಮಾಡಿಕೊಂಡು ನಾವು ಕೊಡ್ತೀವಿ. ಓಕೆ ಸರ್, ಇವಾಗ ತುಂಬಾ ಜನ ಕ್ವಶನ್ ಕೇಳಂತದ್ದು ಏನು ಅಂತಂದ್ರೆ, ಇವಾಗ ಫಸ್ಟ್ ಪಾರ್ಟಿಗೆ ಇವಾಗ ಹೆಸರು ಇರುತ್ತೆ ಈ ಕಾರ್, ಇವಾಗ ಸೆಕೆಂಡ್ ಪಾರ್ಟಿಗೆ ಇನ್ನೊಬ್ಬರಿಗೆ ಕನ್ವರ್ಟ್ ಆಗ್ಬೇಕಂದ್ರೆ ಪ್ರೊಸೆಸಿಂಗ್ ಏನ್ ಎಷ್ಟು ದಿನ ತಗೊಳತ್ತೆ ಏನೋ ಇತ್ತ ಅಂತ? ಅಲ್ಲ, ಅದು ಸಿ ಇವಾಗ ಈವನ್ ಆರ್ ಟಿ ಒ ಕೆಲಸನು ನಾವೇ ಮಾಡ್ತೀವಿ. ವಿ ಡೋಂಟ್ ಗಿವ್ ಯು ಎನಿ ಬ್ಲಾಂಕ್ ಪೇಪರ್ಸ್. ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟೇಶನ್ ಒಳಗೆ ಕರೆಕ್ಟ್ ಆಗಿದ್ರೆ ಮಾತ್ರ, ನೀವು ಓನರ್ ಇದ್ರೆ ಮಾತ್ರ ನಾವು ಸೇರ್ಸೋದು ಒಳಗಡೆ. ಆಯ್ತಾ? ಸೊ ಇಫ್ ಯು ಆರ್ ದ ಓನರ್, ಕೆಲವು ಸಂದರ್ಭದಲ್ಲಿ ಇವನ್ ಓನರ್ಸ್ ಬೇರೆ ಇರ್ತಾರೆ, ಬೈಯರ್ಸ್ ಅಂಡ್ ಸೆಲ್ಲರ್ಸು ಇರ್ತಾರೆ ಒಟ್ಟಿಗೆ. ವಿ ಗೆಟ್ 2% ಆನ್ ದಿ ಸೇಲ್ ವ್ಯಾಲ್ಯೂ ಅಷ್ಟೇ. ಓಕೆ ಓಕೆ. ಆಯ್ತಾ? ಮತ್ತೆ ಆರ್ ಟಿ ಒದು ಇದ್ರೂ ನಾವು ಕಂಪ್ಲೀಟ್ ಪ್ರೊಸೆಸಿಂಗ್ ಎಲ್ಲ ಮಾಡಿ ನಾವು ಅವ್ರಿಗೆ ಇದು ಆರ್ ಸಿ ಕಾರ್ಡ್ ನಾವು ಇದು ಮಾಡ್ತೀವಿ ನಾವು. ಓಕೆ ಸರ್. ಸೊ ವಿ ಡೋಂಟ್ ಗಿವ್ ಎನಿಬಡಿ ಬ್ಲ್ಯಾಂಕ್, ಯಾಕೆಂದ್ರೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ನಮಗೆ. ಓಕೆ ಓಕೆ ಓಕೆ. ದಟ್ ಈಸ್ ಅವರ್ ಮೇನ್ ಮೋಟಿವ್. ಓಕೆ ಸರ್, ಇವಾಗ ಯಾರಾದರೂ ಕಸ್ಟಮರ್ ಒಬ್ಬರು ಬರ್ತಾರೆ, ಅವರಿಗೆ ಇಎಂಐ ಆಪ್ಷನ್ಸ್ ಏನಾದರೂ ಅವೈಲೇಬಲ್ ಆಗಿದೆ ನಿಮ್ಮ? ಎನಿಥಿಂಗ್ ಅಬೌಟ್ 2014 ಮೇಲೆ, 14-15 ಮೇಲೆ ಓಕೆ ನಮ್ಮಲ್ಲಿ ಇದ್ದಾರೆ. ಟಿವಿಎಸ್ ಕ್ರೆಡಿಟ್ ಅವರು ಇದ್ದಾರೆ, ಕೆಲವರು ಇದ್ದಾರೆ ಬ್ಯಾಂಕ್ಸ್. ಅದನ್ನ ಅವ್ರನ್ನ ಡಾಕ್ಯುಮೆಂಟ್ ಅವರೇ ಬಂದು ವೆರಿಫಿಕೇಶನ್ ಮಾಡಿ ಓಕೆ ಅವ್ರ ಸಿವಿಲ್ ಸ್ಕೋರ್ ಎಲ್ಲ ಚೆಕ್ ಮಾಡಿ ಎಸ್ ಆದರೆ ಓಕೆ ಆದರೆ ಆಮೇಲೆ ವಿ ವಿಲ್ ಪ್ರೊಸೀಡ್. ಓಕೆ ಸರ್. ಓಕೆ ಓಕೆ ಓಕೆ. ಮತ್ತೆ ನಾವ್ ಇಲ್ಲಿ ನೋಡಬಹುದು ಲೈಕ್ ಇನ್ನೊಂದು ಟೊಯೋಟಾ ಇದೆ. ಹೌದು, ಟೊಯೋಟಾ ಆಲ್ಟೇಸ್ ಇದೆ. ಟೊಯೋಟಾ ಆಲ್ಟೇಸ್ 2010. ಓಕೆ, ಇದಕ್ಕೆ ಥರ್ಡ್ ಓನರ್ ಆಕ್ಚುಲಿ. ಇದು ಆಕ್ಚುಲಿ ಯಾವ್ದು ಐ ಟಿ ಕಂಪನಿ ಇದು. ಸೊ ಗಾಡಿ ತುಂಬಾ ನೀಟ್ ಇದೆ, ಪೆಟ್ರೋಲ್ ವರ್ಷನ್ 1.8 ಇದು. ಇದು 475 ಕೋಟ್ ಮಾಡ್ತಾ ಇದಾರೆ. ಹೆಚ್ಚು ಕಮ್ಮಿ ಸ್ಲೈಟ್ ಆಗಿ ಇದು ಮಾಡ್ತಾರೆ ಸ್ಲೈಟ್. ಓಕೆ ಸರ್. ಓಕೆ ಓಕೆ. ಸೊ ಹಾಗೆ ನಮ್ಮ ಮುಂದಕ್ಕೆ ನೋಡಕ್ ಹೋದ್ರೆ ಲೈಕ್ ನಮ್ಮ ಹತ್ರ ಹುಂಡೈ ಹೊರಡಿದೆ. ಹುಂಡೈ ವೆನ್ಯೂ. ಓಕೆ, ಇದು 2019 ಮಾಡಲ್. ಒಂದು 36,000 ಓಡಿದೆ, ಸಿಂಗಲ್ ಓನರ್, ಪೆಟ್ರೋಲ್ ವರ್ಷನ್, ಟಾಪ್ ಎಂಡ್ ಆಕ್ಚುಲಿ ಇದು. ಓಕೆ, ಇದಕ್ಕೆ ಟಾಪ್ ಎಂಡ್. ಹೌದು, ಅಲಾಯ್ ವೀಲ್ಸ್ ಎಲ್ಲ ಇದೆ, ಏರ್ ಬ್ಯಾಗ್, ಬೇಬಿ ಏರ್ಸ್, ಸನ್ ರೂಫ್. ಸೊ ಇದಕ್ಕೆ 11.5 ಕೋಟ್ ಮಾಡ್ತಾ ಇದ್ದಾರೆ. 11.5. ಓಕೆ ಸರ್, ನೋಡ್ಬೋದು ಲೈಕ್ ಒಂಥರ ರೆಡ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇರೋ ಅಂತದ್ದು ಅಂತ ಹೇಳ್ಬೋದು. ಇದು 2011 ವರ್ನ ಡೀಸೆಲ್ ವರ್ಷನ್. ಇದು ಫೋರ್ತ್ ಓನರ್ ಅಂದರೆ ಇದು ಐ ಟಿ ಕಂಪನಿ ಅವ್ರದ್ದು ಆಗಿದ್ದಕ್ಕೆ ಫೋರ್ತ್ ಓನರ್. 95,000 ಓಡಿದೆ. ಓಕೆ, ಗಾಡಿ ತುಂಬ ಚೆನ್ನಾಗಿದೆ, ಸೇಮ್ ಲೈಕ್ ಎ ಬಿ ಎಸ್ ಏರ್ ಬ್ಯಾಗ್ ಎಲ್ಲ ಇದೆ. ಇದಕ್ಕೆ ನಾವು 385 ಅವ್ರು ಕೋಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಇದು ಮಾಡ್ತಾರೆ. ನೆಗೋಷಿಯಬಲ್ ಆಗಂತ ಎಲ್ಲ ಗಾಡಿನೂ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಯಾಕೆ ವಿತೌಟ್ ನೆಗೋಸಿಯೇಷನ್ ಏನು ಆಗಲ್ಲ. ಅವರು ಮಧ್ಯೆ ಕೂತ್ಕೋ ಕೂರಿಸಿ ವಿ ವಿಲ್ ನೆಗೋಷಿಯೇಟ್ ಅಂಡ್ ದೆನ್ ವಿ ವಿಲ್ ಫೈನಲೈಸ್ ದ ಪ್ರೈಸ್. ಓಕೆ ಸರ್. ಈ ಸರ್ ಇನ್ನೊಂದ್ಸತಿ ನಿಮ್ಮ ಇದೇನು ಸುದರ್ಶನ್ ಆಟೋಮೊಬೈಲ್ಸ್ ಅಂತ ಏನಿದೆಯೋ ಇದು ಎಲ್ಲಿ ಬರುತ್ತೆ ಅಂತ ಇನ್ನೊಂದ್ಸತಿ ನಿಮ್ಮ ಲೊಕೇಶನ್ ಹೇಳ್ಬಿಡಿ. ಎಲ್ಲಿ ಬರುತ್ತೆ? ನಮ್ಮದು ಸೋಪ್ ಫ್ಯಾಕ್ಟ್ರಿ, ಕರ್ನಾಟಕ ಸೋಪ್ ಫ್ಯಾಕ್ಟ್ರಿ ಪಕ್ಕದಲ್ಲಿ. ಓಕೆ, ಬಿಲೋ ಮೆಟ್ರೋ. ಸೊ ಎದುರುಗಡೆ ಪಾರಿಜಾತ ಹೋಟ್ಲ್ ಇದೆ, ಬಿಲೋ ಬಿಸನ್ ಬಿ ಗೆಟ್ಸ್ ದ ಕೆಲಡ ಇದೆಯೋ ಅಂದರೆ ಸೇಮ್ ರೋಡ್. ಇದರಲ್ಲಿ ನಿಮಗೆ ತುಮಕೂರು ರೋಡ್ಗೂ ಹೋಗ್ಬೋದು. ಸೊ ವಿ ಆರ್ ಇನ್ ದ ಬಿಟ್ವೀನ್. ಓಕೆ ಸರ್. ಬೆಳಿಗ್ಗೆ ಇವಾಗ ಕಸ್ಟಮರ್ ಬರಬೇಕು ಅಂತಂದರೆ ಲೈಕ್ ಅವ್ರು ಎಷ್ಟು ಗಂಟೆಗೆ ಬರಬೇಕು ಮತ್ತೆ? ಆ ರೀತಿ ಏನಿಲ್ಲ, ನಾವು ಬೆಳಿಗ್ಗೆ 8:30 ತೆಗಿತೀವಿ ನಾವು. ಓಕೆ, 8:30 6:00 ಇರ್ತೀವಿ ನಾವು. ಸಂಡೇಸು ಅಷ್ಟೇ ನಾವು ಓಪನ್ ಮಾಡ್ತೀವಿ ಬಿಟ್ವೀನ್ 9-12. ಸಂಡೇ ಕೂಡ ಓಪನ್ ಆಗಿರುತ್ತೆ, ಸಂಡೇ 9:00 to 12:30. ಓಕೆ, ಹಾಫ್ ಡೇ. ಹಾಫ್ ಡೇ. ಓಕೆ ಸರ್. ಸೊ ಇನ್ನೊಂದ್ಸತಿ ಇನ್ನೊಂದ್ಸತಿ ಹೇಳ್ತಿದ್ದೀನಿ ಲೈಕ್ ಇವ್ರದ್ದು ಏನೋ ಅಸ್ಮಾತ್ ಬೈ ಮಿಸ್ ಆಗಿ ಇವ್ರದ್ದು ಲೊಕೇಶನ್ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂತಂದ್ರೆ ಕೊಟ್ಟಿರ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇದ್ದೇ ಇರುತ್ತೆ. ಸೊ ಅದ್ರ ಮುಖಾಂತರ ಲೈಕ್ ಸರ್ಗೆ ಕಾಲ್ ಮಾಡಿದ್ರೆ ಲೈಕ್ ಅವರು ನಿಮ್ಗೆ ಹೆಂಗ್ ಬರಬೇಕು ಏನು ಅಂತ ಡೈರೆಕ್ಟ್ ಡೈರೆಕ್ಷನ್ಸ್ ಹೇಳ್ಕೊಡ್ತಾರೆ. ಓಕೆ ಸರ್. ಇದೊಂದು i20 ಆಸ್ಟಾ ಅಂತ. ಓಕೆ, 2015 ಮಾಡೆಲ್. ಓಕೆ, 62,000 ಓಡಿದೆ, ಸಿಂಗಲ್ ಓನರ್. ಗಾಡಿ ಮಾತ್ರ ಚೆನ್ನಾಗಿದೆ, ಯು ಹ್ಯಾವ್ ದಿಸ್ ಅಲಾಯ್ ವೀಲ್ಸ್ ಅಂಡ್ ಎವ್ರಿಥಿಂಗ್. ದೇರ್ ಕೋಟಿಂಗ್ 650. ಓಕೆ, ಸ್ಲೈಟ್ಲಿ ನೆಗೋಷಿಯಬಲ್. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಪೆಟ್ರೋಲ್ ವರ್ಷನ್ ಇದು. ಪೆಟ್ರೋಲ್ ವರ್ಷನ್. ಹೌದು. ಓಕೆ ಓಕೆ. ನೋಡಿದ್ರಿ ಅಲ್ವಾ ಲೈಕ್ ಇವ್ರ ಹತ್ರ ಯಾವ ಥರ ಕಾರ್ಗಳು ಸಿಗ್ತಾ ಹೋಗುತ್ತೆ ಏನು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಪೂರಾ ಲೈಕ್ ಕಾರ್ಗಳು ನಿಮ್ಗೆ ತೋರಿಸಿಲ್ಲ, ಯಾಕಂದ್ರೆ ನೋಡ್ಬೋದು ಲೈಕ್ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಕಾರ್ಗಳಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದನ್ನು ರಿವ್ಯೂ ಮಾಡಲಿಕ್ಕೆ ಆಗಲ್ಲ, ಅಷ್ಟೊಂದು ಕಾರ್ಗಳಿದೆ. ಯಾಕಂದರೆ ತುಂಬ ಲಾಂಗ್ ಆಗ್ಬಿಡುತ್ತೆ ವೀಡಿಯೋ, ಪ್ರತಿಯೊಂದು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ತುಂಬ ಲಾಂಗ್ ಆಗುತ್ತೆ. ಹಂಗಾಗಿ ಕೆಲವೊಂದಷ್ಟು ಕಾರ್ಗಳು ಸ್ವಲ್ಪ ಇವಾಗ ಮಾರ್ಕೆಟಲ್ಲಿ ಹೆವಿ ಡಿಮ್ಯಾಂಡ್ ಇರೋಂಥ ಕಾರ್ಗಳು ಮಾತ್ರ ನಿಮಗೆ ಬೇಕಾಗಿರೋಂಥ ಕಾರ್ಗಳು ಮಾತ್ರ ತೋರಿಸಿರೋಂಥದ್ದು ಅಂತಲೇ ಹೇಳ್ಬೋದು. ಇನ್ನು ಇವ್ರದ್ದು ಲೊಕೇಶನ್ ಗೊತ್ತಾಗಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಂಥದ್ದೇನಿಲ್ಲ, ಡಿಸ್ಕ್ರಿಪ್ಷನಲ್ಲಿ ನಾನು ಇವ್ರದ್ದು ಲೊಕೇಶನ್ ಹಾಕಿರ್ತೀನಿ. ಮತ್ತು ಸ್ಟಾರ್ಟಿಂಗಿಂದ ಹಿಡಿದು ನೀ ತನಕ ಇವ್ರದ್ದು ಫೋನ್ ನಂಬರ್ ಇದ್ದೇ ಇರ್ತಾರೆ ರೈಟ್ ಸೈಡಲ್ಲಿ.
ಇದ್ದೀನಿ. ಸೊ ಅದ್ರ ಮುಖಾಂತರ ದಯವಿಟ್ಟು ಹಂಗೆ ಚೆಕ್ಔಟ್ ಮಾಡ್ಕೊಬೋದು. ಇದನ್ನು ಹೇಳ್ತಾ ಈ ವಿಡಿಯೋಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ನಿಮ್ಗೆ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿ ಕಾಣ್ತಾರೆ ಬೆಲ್ ಐಕಾನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಸಿನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.